ಜೊತೆಯಲ್ಲಿದ್ದೀವಿ ಅಂದರೆ ರೌಡಿಸಮ್ ಏನಾದರೂ ನಾವು ಬೆಂಬಲ ಕೊಟ್ಟಿದ್ದೀವ. ಇವತ್ತು ನಾನು ಶಾಸಕರಾದ ಮೇಲೆ ದಾಸಪುರ ಹೋಬಳಿಯಲ್ಲಿ ರೌಡಿಸಮ್ ಮಟ್ಟ ಹಾಕಿರ್ತಕ್ಕಂಥದ್ದು. ಮೊದಲೆಲ್ಲ ಹೆಂಗಿತ್ತು ಈ ಜೀವನ ಕೇಳ್ಕೊಂಡು ಜನಗಳ ಹತ್ರ ಹೊರಗಡೆ ಬರೋಕ್ಕೆ ಭಯ ಪಡ್ತಾ ಇದ್ರು, ಒಂದು ಕಾರ್ಯಕ್ರಮ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಒಂದೇ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಾನು ಬಂದಾದಮೇಲೆ ಇಡೀ ದಾಸಪುರ ಹೋಬಳಿ ಇವತ್ತು ನೆಮ್ಮದಿಯಾಗಿ ಇರ್ತಕ್ಕಂಥದ್ದು. ಯಾವುದೋ ಕಾಲದಲ್ಲಿ ಅವ್ರು ರೌಡಿಸಮ್ ಮಾಡಿರ್ಬೋದು, ಆದರೆ ಮುಂದಕ್ಕೆ ಮಾಡಕ್ಕೆ ಬಿಡೋದಿಲ್ಲ. ಅದರಲ್ಲಿ ಯಾರೇ ಆಗಿದ್ರು ಕೂಡ ಅವ್ರು ಬಲಿ ಹೊಡಿತೀನಿ ನಾನು. ಎಲ್ಲಿ ನೋಡಿದ್ರು ಬಲಿ ಹೊಡಿತೀವಿ, ಇಡ ಹೊಡಿತೀವಿ, ಇನ್ನೊಂದು ಹೊಡಿತೀವಿ. ಎಲ್ಲರೂ ಇಲ್ಲಿ ಗಂಡಸರಾಗೆ ಬಂದಿರೋದು, ಯಾವನು ಇದಕ್ಕೊಂದು ಬಂದಿಲ್ಲ. ನಾವು ಏನಿದೆಯೋ ಅದನ್ನು ಹೇಳ್ತಾ ಇದ್ದೀವಿ. ನೀವು ಯಾಕೆ ಅಷ್ಟೊಂದು ಇದು ಮಾಡ್ಕೊತೀರ, ತಾಕತ್ತಿದ್ದರೆ ಬರಲಿ, ಇದಿರಲಿ, ಇದ್ದರೆ ಬರಲಿ ಅಂತೇಳಿ ಅಂತಿರಲ್ಲ. ಏನು ನೀವೇನು ಧಮಕಿ ಹಾಕ್ತಾ ಇದ್ದೀರಾ? ಯಾರಿಗೆ ಧಮಕಿ ಹಾಕ್ತಾರದು? ನೀವು ನ್ಯಾಯಾಲಿಗೆ ಬಿಗಿ ಹಿಡ್ಕೊಂಡು ಮಾತಾಡೋದು ಕಲ್ತ್ಕೋಬೇಕು. ಇನ್ಮೇಲೆ ನಮ್ಮ ಬಗ್ಗೆ ಏನಾದರೂ ಮಾತಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋದು ಕಲ್ತ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಆಮೇಲೆ ನೀವು ಪ್ರತಿಯೊಂದು ಭಾಷಣದಲ್ಲೂ ನಮ್ಮನ್ನು ಕೆಣಕಬೇಡಿ, ನಮ್ಮನ್ನು ಇದು ಮಾಡಬೇಡಿ ಅಂತೇಳಿ ಅಂತೀರ. ಏನು ಯಾರು ಕೆಣಕ್ತಾ ಇರೋದು ನಿಮಗೆ? ನೀವೇನು ಮಾತಾಡಿದಿರಾ, ಏನಿದೆಯೋ ಅದನ್ನು ನಾವು ಮಾತಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ನಾನು ನಿಮಗೆ ಸಾರಿ ಸಾರಿ ಹೇಳ್ತಾ ಇದ್ದೀನಿ, ನಮ್ಮ ಬಗ್ಗೆ ಮಾತಾಡಬೇಕಾದ್ರೆ ನಾವು ನಿಮಗೆ ಯಾವತ್ತೇ ಆಗಲಿ ಏಕವಚನದಲ್ಲಿ ನಾವು ಮಾತಾಡ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಬಲಿ ಹೊಡೆಯೋದಕ್ಕೆ, ಮತ್ತೊಂದು ಹೊಡೆಯೋದಕ್ಕೆ, ಇನ್ನೊಂದು ಹೊಡೆಯೋದಕ್ಕೆ, ಜನಗಳನ್ನ ಒಳ್ಳೆ ದಾರಿಗೆ ತರೋದಕ್ಕೆ ಕಾನೂನು ಇದೆ, ಪೊಲೀಸ್ ಇದೆ, ಅವ್ರು ನೋಡ್ಕೊಳ್ತಾರೆ. ನಿಮ್ಮ ಕರ್ತವ್ಯ ನೀವು ಮಾಡಿ. ಅರ್ಥ ಆಯ್ತಲ್ವಾ? ಇದನ್ನು ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅಲ್ಲ ರೀ, ನನ್ನ ಹೆಸರು ವಿಶ್ವನಾಥ್, ನಾನು ಒಬ್ಬ ಒಕ್ಕಲಿಗ. ವಿಶ್ವನಾಥ್ ರೆಡ್ಡಿ ಅಂತ ಹೇಳಿ ಸೇರಿಸುವಂಥದ್ದು ಏನೈತೆ ಅವನಿಗೆ? ತಾಕತ್ತಿದ್ರೆ ಬಂದು ಕ್ಯಾನ್ವಾಸ್ ಮಾಡಿಲ್ಲ, ಮುಖ ಬಗ್ಗೆ ಬರ ಕೇಳಿರಿ ನೋಡೋದ್ಲ ಕಡೆಗೆ. ಮಾನ್ಯ ವಿಶ್ವನಾಥ್ ರೆಡ್ಡಿ ಅವರೇ, ನೀವು ಹೇಳ್ಕೊಂಡಂಗೆ ನೀವೇ ರೆಡ್ಡಿಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಕರ್ನಾಟಕ ರೆಡ್ಡಿ ಸಂಘದ ಅಧ್ಯಕ್ಷರಂತ ಜಯರಾಮ ರೆಡ್ಡಿ ಅವರೇ, ನಮ್ಮ ಜನಾಂಗದ ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ರಾಮಲಿಂಗಾರೆಡ್ಡಿ ಅಣ್ಣವರೇ, ಮತ್ತೋರ್ವ ರಾಜ್ಯಸಭಾ ಸದಸ್ಯರು, ನಮ್ಮ ಜನಾಂಗದ ಹಿರಿಯರಾದಂಥ ಕುಪೇಂದ್ರ ರೆಡ್ಡಿ ಅವರೇ, ನನ್ನ ಆತ್ಮೀಯರು, ಇವತ್ತು ಆಡಳಿತ ಪಕ್ಷದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರೇ, ಮತ್ತೋರ್ವ ಮಾಜಿ ಶಾಸಕರು, ಆತ್ಮೀಯರಾದಂಥ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು ಆದಂಥ ನಂದೀಶ್ ರೆಡ್ಡಿ ಅವರೇ, ಡಾಕ್ಟರ್ ವಿಜಯಕುಮಾರ್ ಅವರೇ, ಡಾಕ್ಟರ್ ಶಶಿಕುಮಾರ್ ಅವರೇ, ಸಂತೋಷ್ ಅವರೇ, ಮತ್ತೋರ್ವ ದಿಟ್ಟ ಅಧಿಕಾರಿಣಿ ರೋಹಿಣಿ ಸಿಂಧೂರೆ ಅವರೇ, ವರಪ್ರಸಾದ್ ರೆಡ್ಡಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ನಮ್ಮ ಜನಾಂಗದ ಎಲ್ಲ ಬಂಧು ಭಗಿನಿಯರೇ, ಸಾಕಷ್ಟು ಜನ ಮಾತಾಡಿದ್ದಾರೆ, ನನಗೇನು ವಿಚಾರ ಏನು ಉಳಿಸಿಲ್ಲ. ಆದರೂ ಕೂಡ ಒಂದಷ್ಟು ಕೆಲವು ವಿಚಾರಗಳನ್ನು ನಾವು ಹಮ್ಮಿಕೊಳ್ಳಬೇಕಾಗ್ತದೆ. ನಮ್ಮ ಜನಾಂಗದ ಗುರು ವೇಮನ ಮಹಾಮೂರು ಸ್ವಾಮಿಗಳು. ವೇಮನ ಮಹಾಸ್ವಾಮಿಗಳು ರಾಜಮನೆತನದವರು ಹೌದು, ಶ್ರೀಮಂತರು ಹೌದು, ಕೊನೆಗೆ ಎಲ್ಲವನ್ನು ತ್ಯಾಗ ಮಾಡಿದಂಥ ಮಹಾನುಭಾವರು ಹೌದು. ಅಂಥ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು, ಆ ಜನಾಂಗದಲ್ಲಿ ಇರ್ತಕ್ಕಂಥವ್ರು ಅಂದರೆ ನಮ್ಗೆ ರಾಜ್ಯ ಆಳೋದು ಗೊತ್ತು, ಯುದ್ಧ ಮಾಡೋದು ಗೊತ್ತು, ಸಮಯ ಬಂದಾಗ ದಾನವನ್ನು ಸಹಾಯವನ್ನು ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜನಾಂಗದಲ್ಲಿರ್ತಕ್ಕಂಥ ಒಂದು ದೊಡ್ಡ ಗುಣ ಅದನ್ನು ನಾವು ನೋಡಿದ್ದೀವಿ. ಇವತ್ತು ರಾಮಲಿಂಗಾರೆಡ್ಡಿ ನೋಡ್ರಿ, ಭಾಳ ಸೈಲೆಂಟು, ಟೈಮಲ್ಲಿ ವೈಲೆಂಟ್ ಆಗ್ತಾರೆ ಗೊತ್ತಾಗಲ್ಲ. ಅಂದರೆ ಅವ್ರು ಕೆಣಕಬಾರ್ದು ಅಷ್ಟೇ, ಕೆಣಕಿದ್ರೆ ಮಾತ್ರ ಸುಮ್ಮನೆ ಇರೋದಿಲ್ಲ. ನಾನು ನೋಡಿರ್ತಕ್ಕಂಥದ್ದು ನಂದೀಶ್ ರೆಡ್ಡಿನೂ ಆಗಿರ್ಬೋದು, ನಮ್ಮ ಸತೀಶನೂ ಅಷ್ಟೇ, ನಗ್ತಾ ಇರ್ತಾನೆ, ಸೈಲೆಂಟ್ ಆಗಿರ್ತಾನೆ, ಸಮಯ ಬಂದಾಗ ವೈಲೆಂಟ್ ಆಗ್ತಾನೆ. ಇಲ್ಲಿ ಯಾರಾದರೂ ಸೈಲೆಂಟ್ ಅಂದರೆ ನಾನು ಒಬ್ಬನೇ. ಉಲ್ಟಾ ನೀವು ಏನಿಲ್ಲ ಇರೋದು ಯಾಕೆ? ಭಾಳ ದಿನಗಳ ನಂತರ ನಾವೆಲ್ಲ ಪ್ರಮುಖರು ಒಂದು ಕಡೆ ಸೇರಿದ್ದೀವಿ, ಒಂದು ಸೇರಿಸ್ತಕ್ಕಂಥ ಅವಕಾಶವನ್ನು ತಾವೆಲ್ಲ ಕೂಡ ಒದಗಿಸ್ಕೊಟ್ಟಿದ್ದೀರಿ. ಇವತ್ತು ಭಾನುವಾರ, ಮಳೆ, ಜನ ಸೇರ್ತಾರೋ ಇಲ್ಲೋ ಅಂತಕ್ಕಂಥದ್ದು ಕೂಡ ಒಂದು ನಮಗೆ ಅನುಮಾನ ಇತ್ತು. ಆದರೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಸೇರಿದ್ದೀರಿ ಅಂದರೆ ಎಲ್ಲೋ ಒಂದು ಕಡೆ ನಾವು ನಮ್ಮಲ್ಲಿ ಒಗ್ಗಟ್ಟಿರಬೇಕು, ನಾವೆಲ್ಲ ಒಂದು ಕಡೆ ಸೇರಬೇಕು ಅಂದರೂ ಕೂಡ ಸೇರಿಸುವಂಥದ್ದು ಒಂದು ಸ್ವಲ್ಪ ಸಮಸ್ಯೆನೇ. ಯಾರು ಮಾಡೋದು? ಇವತ್ತು ಸನ್ಮಾನ ಮಾಡುವಂಥ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಇವತ್ತು ನಾವೆಲ್ಲ ಒಂದು ಕಡೆ ಸೇರಿದ್ದೀವಿ.
ಬಹುತೇಕ ನಮ್ಮ ಒಕ್ಕಲುತನವನ್ನು ಮಾಡ್ತಾ ಇರತಕ್ಕಂಥ ನಮ್ಮ ರೆಡ್ಡಿ ಜನಾಂಗದವರದ್ದು ಜಾಸ್ತಿ ಜಾಗ ಹೋಗಿರ್ತಕ್ಕಂಥದ್ದು. ಇವತ್ತು ಆ ಜಾಗದಲ್ಲಿ ಇವತ್ತು ಏನು ಬೆಂಗಳೂರಲ್ಲಿ 1.25 ಕೋಟಿಗಿನ ಹೆಚ್ಚು ಜನ ವಾಸ ಮಾಡ್ತಾವ್ರೆ. ನಮ್ಮ ಬಿ ಡಿ ಎ ಲೇಔಟಲ್ಲಿ 75,000 ಹೆಚ್ಚು ನಿವೇಶನ ಕೊಟ್ಟಿದ್ದೀವಿ. ಆ ನಿವೇಶನಗಳಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯದವರು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದು ವಾಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜನಾಂಗದವ್ರು ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ. ಅವತ್ತೆಲ್ಲ ಎಷ್ಟು 3,000, 5,000, 50,000, 1,00,000, ಮ್ಯಾಕ್ಸಿಮಮ್ 2-3 ಲಕ್ಷ ಅಷ್ಟೇ ಲ್ಯಾಂಡ್ ಕೊಟ್ಟಿರೋದು. ಇವತ್ತು ಒಂದಡಿ 35,000 ಅಂದರೆ ಇವತ್ತು ಬೆಂಗಳೂರಲ್ಲಿ ನಾವು ಯಾರ್ದು ದಬ್ಬಾಳಿಕೆ ಮಾಡ್ತಾ ಇಲ್ಲ. ಇವತ್ತು ನಾವು ಎಮ್ ಎಲ್ ಎಗಳಾಗಿದ್ದೀವಿ, ನಾವೆಲ್ಲೂ ಕೂಡ ಕೆಟ್ಟ ಹೆಸರನ್ನು ನಾವು ಮ್ಯಾಕ್ಸಿಮಮ್ ತೊಗೊಳಕ್ಕೆ ಹೋಗಲೇ ಇಲ್ಲ. ನಾವು ಜನಸೇವೆ ಮಾಡ್ತಾ ಇದ್ದೀವಿ, ಕೈಯಿಂದ ಕೆಲಸ ಖರ್ಚು ಮಾಡಿ ನಾವು ಶಕ್ತಿ ಮೀರಿ ಆ ಜನಗಳ ಸೇವೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲೂ ಒಂದು ಕಡೆ ನಮ್ಮ ಮೇಲೆ ಅಪಾದನೆ ಬರ್ತದೋ, ಜನ ಏನಂತಾರೋ, ನಾಳೆ ಈ ಜನಾಂಗದಲ್ಲಿದ್ದು ಏನಪ್ಪ ಇಂಥ ಕೆಟ್ಟ ಹೆಸರು ತಂದೆ ನೀನು ಅಂತೇಳಿ ಎಲ್ಲಂತಾರೋ ಅಂತ ಭಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಧಿಕಾರಕ್ಕೋಸ್ಕರ ನಾವು ಯಾವತ್ತೂ ಹೋರಾಟ ಮಾಡಿದವರೇ ಅಲ್ಲ. ಇವತ್ತು ನಾನು 42 ವರ್ಷ ಆಯಿತು, ಸತೀಶು ಭಾಳ ವರ್ಷಗಳಿಂದ ಅವರೇ. ಇವತ್ತು ನಮಗೆ ಮಿನಿಸ್ಟ್ರ್ ಮಾಡಬೇಕು ಅಂತ ಹೋರಾಟ ಮಾಡಿದವರಲ್ಲ ನಮಗೆ. ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಏನೋ ಒಂದಷ್ಟು ಅಧಿಕಾರ ಕೊಟ್ಟವನೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಜನಗಳ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಅದನ್ನು ನಮ್ಮ ವೀಕ್ನೆಸ್ ಅಂತ ಯಾರೂ ತಿಳ್ಕೊಬಾರ್ದು, ನಮ್ಮ ವೀಕ್ನೆಸ್ ಅಂದ್ಕೊಬಾರ್ದು ನಾವು. ಯಾಕಂದರೆ ಇವರು ಅಧಿಕಾರಕ್ಕೋಸ್ಕರ ಜಗಳ ಮಾಡ್ತಾವ್ರೆ ಅಂತ ಅನ್ಕೊಬಾರ್ದಲ್ಲ ಅಂತೇಳಿ ಸುಮ್ಮನೆ ಇದ್ದೀವಿ ಅಷ್ಟೇ. ನಾವು ಕೊಟ್ಟರೆ ರಾಜ್ಯವನ್ನು ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕರುಗಳು ಕೂಡ ನಮ್ಮಲ್ಲಿದ್ದಾರೆ. ಇವತ್ತು ಕೆ ಸಿ ರೆಡ್ಡಿಯವರ ಹೆಸರು ಹೇಳಿದ್ರು, ಸತೀಶ್ ಅವರು ಮೊದಲನೇ ಮುಖ್ಯಮಂತ್ರಿ, ಚೆನ್ನಾಗೇ ನಡೆಸ್ಕೊಂಡು ಹೋದರು. ಬಿ ಬಿ ಎಂ ಪಿ ಆದಮೇಲೆ ಮೊದಲನೇ ಮಹಾಪೌರರು ನಟರಾಜವರಾದರು, ಮಂಜುನಾಥರು ಆದರು, ಪದ್ಮನಾಭರಬ್ರೆಡ್ಡಿ ಭಾಳ ಪ್ರಯತ್ನ ಮಾಡಿದ್ವಿ, ಕಾರಣಾಂತರದಿಂದ ಆಗಿಲ್ಲ. ಇಲ್ಲಾಂದರೆ ಅವರು ಮೂರನೇ ನಮ್ಮ ಜನಾಂಗದ ಒಬ್ಬ ಮಹಾಪೌರ್ ಆಗ್ತಾಯಿದ್ರು. ಆಗ್ತಿ ಅಣ್ಣ, ನೀನೇನು ತಲೆ ಕೆಡಿಸ್ಕೊಂಡು ಹೋಗ್ಬೇಡ, ನಿಮ್ಮ ಜೊತೇಲಿ ಇದ್ದೀವಿ ನಾವೆಲ್ಲ ಕೂಡ. ನಂದೀಶ್ ರೆಡ್ಡಿ ನಮ್ಮ ಜೊತೆಯಲ್ಲಿ ಶಾಸಕರಾಗಿದ್ದರು, ಬೇರೆ ಬೇರೆ ಕಾರಣಗಳಿಂದ ಎರಡನೇ ಚುನಾವಣೆಯಲ್ಲಿ ಸೋತೋದ್ರು. ಅವರು ಗ್ರ್ಯಾಂಟ್ ಏನಾದರೂ ಜಗಳ ಮಾಡ್ತಾ ಇದ್ದಿದ್ದು ಅಂದರೆ, ಮೀಟಿಂಗ್ ಶುರುವಾಯಿತು ಅಂದರೆ ಇವರಿಬ್ಬರು ಬರೋದಕ್ಕೆ ಮೊದಲ ಮೀಟಿಂಗ್ ಮುಗಿಸ್ಬೇಕು ಅಂತ ಶುರು ಮಾಡ್ತಾ ಇದ್ವಿ. ಬಂದರು ಅಂದರೆ ಶುರು, ನನಗಿಷ್ಟು ಬೇಕು ಗ್ರ್ಯಾಂಟು, ನನಗಿಷ್ಟು ಬೇಕು. ಇವರಿಬ್ಬರು ಜಗಳ ಮಾಡ್ತಾಯಿದ್ರು, ಹೈಯೆಸ್ಟ್ ಕೆಲಸವನ್ನು ಕೂಡ ಆವತ್ತು ಆ ಸಂದರ್ಭದಲ್ಲಿ ಮಾಡೋರೆ. ರಾಮಲಿಂಗಾರೆಡ್ಡಿಯವರು ಕೂಡ ಅವ್ರ ಪಕ್ಷ ಇದ್ದಾಗ ಫೋನ್ ಮಾಡೋರು, ವಿಶ್ವನಾಥ್ ಎಲ್ಲಿದೆಯಾ, ಒಂದು 5 ಕೋಟಿದು ಲೆಟ್ರ್ ಕೊಡೋ ಅನ್ನೋರು. ಅಂದರೆ ಕರೆದು ನಮಗೆ ಕೆಲಸವನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಗುಣ ನಮ್ಮ ಜನಾಂಗದಲ್ಲಿ ಇರ್ತಕ್ಕಂಥದ್ದು. ರಾಮಲಿಂಗಾರೆಡ್ಡಿ ನಾನು ಇವತ್ತೂ ಸಭೆಗಳಲ್ಲಿ ಹೇಳ್ಕೊತೀನಿ, ಭಾಳಷ್ಟು ಕಡೆ ಹೇಳಿದ್ದೀನಿ, ಜನ ಕೂಡ ಹಂಗೆ ಅಂತ ಇದ್ರು, ರಾಮಲಿಂಗಾರೆಡ್ಡಿ ಅವ್ರ ಚೆನ್ನಾಗಿದೆಯಾ, ನೀನು ಗ್ರ್ಯಾಂಟ್ ತಂದು ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ತೀಯಾ ಅಂಥೇಳಿ. ನಾವು ಯಾವುದೇ ಪಕ್ಷದಲ್ಲಿರಲಿ ಎಲ್ಲೇ ಇರಲಿ ನಮ್ಮವರು ಅಂತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ನಾವು ಇಟ್ಕೊಬೇಕು. ನಮ್ಗೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರ್ತದೆ, ಆದರೆ ನಾವು ಕಾಲು ಹೇಳ್ಕೊಂಡ್ವಿ ಅಂತಂದರೆ ಮೂರನೇವ್ರು ಬಂದು ನಮ್ಮಿಬ್ರಿಗೂ ಸಹಾಯ ಮಾಡಲ್ಲ, ನಾವಿಬ್ಬರೂ ನೆಲ ಕಚ್ಕೊಂಡು ಹೋಗ್ತೀವಿ. ಇವತ್ತು ನಮಗೆ ಆನೇಕಲ್ಲಲ್ಲಿ ನಮ್ಮ ಜನಾಂಗದವ್ರು ಜಾಸ್ತಿ ಇದ್ದೀವಿ, ನಮಗೆ ಅಲ್ಲಿ ಪ್ರಾತಿನಿಧ್ಯ ಇಲ್ಲ, ಯಾಕಂದರೆ ರಿಸರ್ವ್ ಕಾನ್ಸ್ಟಿಟ್ಯೂಯನ್ಸಿ. ಮಹದೇವಪುರ ನಮ್ಮವರಲ್ಲಿ ಬಲಿಷ್ಠವಾಗಿದ್ದೀವಿ, ರಿಸರ್ವ್ ಕಾನ್ಸ್ಟಿಟ್ಯೂಯನ್ಸಿ, ಪ್ರಾತಿನಿಧ್ಯ ಇಲ್ಲ ನಮ್ಮದು. ಇಲ್ಲಿ ಯಾರಾದರೂ ಒಬ್ಬನು ಸೋಲ್ಸೋರು ಗೆಲ್ಲಿಸೋ ತಾಕತ್ತಿರೋದು ಯಾರು ಅಂದರೆ ನಮ್ಮ ಜನಾಂಗದವ್ರಿಗೆ. ಕೆಲವು ಕ್ಷೇತ್ರಗಳಲ್ಲಿ ಒಬ್ಬ ಎಮ್ ಎಲ್ ಎನ್ ಗೆಲ್ಲಿಸ್ಬೇಕು ಸೋಲಿಸ್ಬೇಕು ಅಂದರೆ ನಮ್ಮವ್ರ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ ನಾವೆಲ್ಲ ಕೂಡ. ನಾನು ಕೆಲವು ಸಂದರ್ಭದಲ್ಲಿ ಕೇಳಿದೆ, ಮೊನ್ನೆ ಎಲೆಕ್ಷನ್ ನಾನೊಂದು 50 ಲಕ್ಷ ಕೊಟ್ಟೆ, 1 ಕೋಟಿ ಕೊಟ್ಟೆ ಅಂತಾರೆ. ದಯವಿಟ್ಟು ನಮ್ಮ ಕಡೆ ಒಂದಷ್ಟು ಜಮೀನು ತೊಗೊಂಡು ಆ ಕಡೆ ಬರಬೇಕು. ಉಪೇಂದ್ರ ನಿಲ್ಲಿಸಿರ್ಕೊಂಡವ್ರು ಇಲ್ಲಿ ಗೋರ್ಮಂಗಲದಲ್ಲಿ, ದುಡ್ಡಿರೋರೆಲ್ಲ ಅಲ್ಲೇ ಅವ್ರೆ. ನಿಮ್ಮಂಥವ್ರು ಅಷ್ಟು ಬಂದರೆ ನಮ್ಗೊಂದು ಸ್ವಲ್ಪ ಸಲ ಎಲೆಕ್ಷನ್ ಸಹಾಯ ಆಗ್ತದಣ್ಣ. ಶ್ರೀಮಂತರೆಲ್ಲ ಈ ಕಡೆ ಇದ್ದೀರಿ, ನಮ್ಗೆ ಯಲಾಂಗದಲ್ಲೆಲ್ಲ ಸ್ವಲ್ಪ ಈಗ ವ್ಯವಸಾಯ ಮಾಡ್ಕೊಂಡು ಸಣ್ಣ ಪುಟ್ಟ ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆ ಕಡೆ ಇದ್ದೀವಿ, ಎ ಪಿ ಎಲ್ ಕಾರ್ಡ್ರಸ್ ಹೋಲ್ಡ್ರೆಲ್ಲ ಈ ಕಡೆ ಶಿಫ್ಟ್ ಆಗಿಬಿಟ್ಟಿದ್ದೆ ನೀವೆಲ್ಲ. ಸ್ವಲ್ಪ ದಯವಿಟ್ಟು ನಮ್ಮ ಕಡೆ ಕೂಡ ಹಾಂ, ಕುಪ್ಪನ್ ಹೊಸ್ತಾಡ, ಕುಪ್ಪಣ್ಣ ಜಾಗ ಕಹಾಯ ಅಂದರೆ ಊರು ತುಂಬ ಹಾಯ್ ಅಂತಾರೆ. ಕುಪ್ಪಣ್ಣದ ಎಲ್ಲ ಕಡೆನೂ ಐತೆ, ತೋಡ್ಕೊಂಪತ್ತಂಗುರು ನೋವತ್ತಪ್ಪ ನೋವು ಸತೀಶ್ರು ರಾವ ತಂಡ ಏಮೋ ನೀನು ಓಡಾ ಕಡೆ ಏಮೋ ಸೇರ್ಸ್ಕೊಂಡ ಉಂಡನು. ಇವತ್ತು ನನ್ನ ಕ್ಷೇತ್ರದಲ್ಲಿ ಮೂರನೇ ಸರಿ ಶಾಸಕ ಆಗಿದ್ದೀನಿ, ಜಿಲ್ಲಾ ಪಂಚಾಯತ್ ಮೆಂಬರಾಗಿದ್ದೆ, ನಮ್ಮ ಮನೆಯವರು 2 ಸರಿ ಜಿಲ್ಲಾ ಪಂಚಾಯತ್ ಮೆಂಬರಾಗಿ ಅಧ್ಯಕ್ಷರಾಗಿದ್ದರು. ಸೊಸೈಟಿಯಲ್ಲಿ 17 ವರ್ಷದಿಂದ ಕಂಟಿನ್ಯೂಸ್ ಆಗಿದ್ದೀವಿ. ನಮ್ಮ ಜನಾಂಗ ಭಾಳ ಕಡಿಮೆ ಇರೋದಲ್ಲಿ ಯಲಹಂಕ ಕ್ಷೇತ್ರದಲ್ಲಿ. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ, ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥ, ಎಲ್ಲರೂ ಕೂಡ ನಮ್ಮನ್ನು ಕುಟುಂಬದ ರೀತಿಯಲ್ಲಿ ನೋಡ್ತಕ್ಕಂಥ ಶಕ್ತಿ ನಮ್ಮ ಜನಾಂಗಕ್ಕಿದೆ. ಅರ್ಥ ಆಯ್ತಲ್ವಾ? ನೀವೇ ಹೇಳ್ಕೊಂಡಿರೋದದು, ನಾವಲ್ಲ, ನಾವ್ಯಾರು ಹೇಳ್ತಲ್ಲ. ಎಲೆಕ್ಷನ್ ಟೈಮಲ್ಲಿ ನೀವು ಒಕ್ಕಲಿಗರಾಗೋಗ್ಬಿಡ್ತೀರ, ಎಲೆಕ್ಷನ್ ಮುಗಿದ್ಮೇಲೆ ರೆಡ್ಡಿಗಳಾಗೋಗ್ಬಿಡ್ತೀರ. ನೀವು ಇನ್ನೊಂದ್ಸಲ ಸಂದರ್ಶನ ಮಾಡಬೇಕಂಗಿದ್ರೆ ನಿಮ್ಮ ಅಭಿವೃದ್ಧಿಗಳನ್ನ ಇಟ್ಕೊಳ್ಳಿ, ಅಭಿವೃದ್ಧಿಗಳ ಪರವಾಗಿ ಮಾತಾಡ್ಕೊಂಡು ಹೋಗಿ. ನೀವು ಮಾತಾಡಿದ್ರೆ ನಾವು ಮಾತಾಡ್ತಾನೆ ಇರ್ತೀವಿ, ನೀವು ಮಾತಾಡಲಿಲ್ಲ ಅಂದರೆ ನಾವು ಮಾತಾಡೋಕ್ಕೋಗಲ್ಲ.